ಪ್ರತಿ ತಿಂಗಳು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವ ಕರ್ನಾಟಕ ರಾಜ್ಯದ ಎಲ್ಲಾ ಬಡ ಕುಟುಂಬಗಳಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ ನಿಮ್ಮ ಮನೆಯಲ್ಲಿಯೂ ಈಗಾಗಲೇ ಭಾರತ್ ಗ್ಯಾಸ್ ಅಥವಾ ಎಚ್ಪಿ ಗ್ಯಾಸ್ ಅಥವಾ ಇಂಡಿಯನ್ ಗ್ಯಾಸ್ ಇದ್ದರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೇಂದ್ರ ಸರ್ಕಾರದಿಂದ ಬಡವರಿಗೆ ನೀಡುತ್ತಿರುವ ಸಬ್ಸಿಡಿ ಸಹಾಯಧನದಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದ್ದು ಪ್ರತಿಯೊಬ್ಬರ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂದರೆ ನಿಮಗೆ ಇನ್ನುಮುಂದೆ ಕೇವಲ 587 ರೂಪಾಯಿಗಳಿಗೆ ಹೊಸ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಸಿಗುತ್ತದೆ ಅಂದರೆ ಇನ್ನುಮುಂದೆ ಪ್ರತಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳಲು ಹೋದರೆ ಅಂಗಡಿಯವರಿಗೆ ಕೇವಲ 587 ರೂಪಾಯಿಗಳನ್ನು ಮಾತ್ರ ನೀಡಬಹುದಾಗಿದೆ ಹಾಗಿದ್ರೆ ಈ ಸಬ್ಸಿಡಿ ಹಣ ಪ್ರತಿಯೊಬ್ಬರಿಗೂ 303 ರೂಪಾಯಿಗಳನ್ನು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಹೊಂದಿರುವವರ ಬ್ಯಾಂಕಿನ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲಾಗುತ್ತಿದ್ದು ಅದನ್ನು ಪಡೆದುಕೊಳ್ಳಲು ಏನು ಮಾಡಬೇಕು ಯಾರಿಗೆಲ್ಲ ಸಿಗುತ್ತೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಕೊರೋನಾ ವೈರಸ್ ಸಮಯದಲ್ಲಿ ಸರ್ಕಾರವು ನೀಡಿದ ಸಬ್ಸಿಡಿಯನ್ನು ನಿಲ್ಲಿಸಲಾಗಿದೆ ಅದನ್ನ ಪುನರಾರಂಭಿಸಲು ಸರ್ಕಾರ ಯೋಜಿಸಿದ್ದು ಮುಂದಿನ ತಿಂಗಳಿನಿಂದ 303 ರೂಪಾಯಿಗಳ ಸಬ್ಸಿಡಿಯು ಮೊದಲಿನಂತೆ ನಿಮ್ಮ ಖಾತೆಗೆ ತಲುಪುತ್ತದೆ ಎಂದು ಮೂಲಗಳು ತಿಳಿಸಿವೆ ಇದು ದೇಶದ ಕೋಟ್ಯಾಂತರ ಜನರಿಗೆ ಸಾಕಷ್ಟು ಪರಿಹಾರವನ್ನ ಒದಗಿಸುತ್ತದೆ ಅಂದಹಾಗೆ ಹಣದುಬ್ಬರವು ಈಗ ಗಮನಾರ್ಹವಾಗಿ ಹೆಚ್ಚಾಗಿದೆ ಆದರೆ ಬಡ ಕುಟುಂಬಗಳಿಗೆ ಸಹ ಆಹಾರದ ಅಗತ್ಯವಿದೆ ದೇಶೀಯ ಅನಿಲದ ಬೆಲೆಯನ್ನು 300 ರೂಪಾಯಿಗಳಷ್ಟು ಕಡಿಮೆ ಮಾಡುವುದರಿಂದ ಸಾಮಾನ್ಯ ಜನರಿಗೆ ನೇರ ಪರಿಹಾರ ಸಿಗುತ್ತದೆ ಅಂದಹಾಗೆ ಜಾರ್ಖಂಡ್ ಮಧ್ಯಪ್ರದೇಶ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಎಲ್ಪಿಜಿ ಮೇಲಿನ ಸಬ್ಸಿಡಿಯನ್ನ ನೀಡಲಾಗುತ್ತಿದೆ ಆದ್ದರಿಂದ ಸರ್ಕಾರವು ದೇಶದ ಇತರ ರಾಜ್ಯಗಳಲ್ಲೂ ಪ್ರಾರಂಭಿಸಲು ಯೋಜಿಸುತ್ತಿದೆ ಹಣಕಾಸು ಸಚಿವಾಲಯವು ಈ ಪ್ರಸ್ತಾಪವನ್ನು ಅನುಮೋದಿಸಿದ್ರೆ ಸರ್ಕಾರವು ಪೆಟ್ರೋಲಿಯಂ ಕಂಪನಿಯ ಡೀಲರ್ಗೆ 303 ರೂಪಾಯಿಗಳ ಸಬ್ಸಿಡಿಯನ್ನು ನೀಡುತ್ತದೆ ಮತ್ತು ಅದೇ ರಿಯಾಯಿತಿ ಎಲ್ಪಿಜಿ ಸಿಲಿಂಡರ್ಗಳ ಮೇಲೆ ಲಭ್ಯವಿರುತ್ತದೆ ತೆಗೆದುಕೊಳ್ಳುವ ಗ್ಯಾಸ್ ಸಿಲಿಂಡರ್ಗಾಗಿ ನೀವು 900 ಬದಲಿಗೆ 587 ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತದೆ ಸಂಯೋಜಿತ ಸಿಲಿಂಡರ್ ಕಬ್ಬಿಣದ ಸಿಲಿಂಡರ್ಗಿಂತ 7 ಕೆಜಿ ಹಗುರವಾಗಿರುತ್ತದೆ ಆದಾಗ್ಯೂ ಪ್ರಸ್ತುತ ಬಳಕೆಯಲ್ಲಿರುವ ಗೃಹ ಬಳಕೆಯ ಸಿಲಿಂಡರ್ 17 ಕೆಜಿ ತೂಗುತ್ತದೆ ಸಂಯೋಜಿತ ಸಿಲಿಂಡರ್ ಖಂಡಿತವಾಗಿಯೂ ಹಗುರವಾಗಿದೆ ಆದರೆ ಅದು ಸಾಕಷ್ಟು ಬಲವಾಗಿದೆ ಇದು 3 ಪದರಗಳನ್ನು ಸಹ ಹೊಂದಿದೆ 10 ಕೆಜಿ ಕಾಂಪೋಸಿಟ್ ಸಿಲಿಂಡರ್ನಲ್ಲಿ ಕೇವಲ 10 ಕೆಜಿ ಅನಿಲ ಮಾತ್ರ ಇರುತ್ತದೆ ಈ ರೀತಿಯಾಗಿ ಈ ಸಿಲಿಂಡರ್ನ ಒಟ್ಟು ತೂಕವು 20 ಕೆಜಿ ಆಗಿರುತ್ತದೆ ಆದಾಗ್ಯೂ ಕಬ್ಬಿಣದ ಸಿಲಿಂಡರ್ನ ತೂಕವು 30 ಕೆಜಿಗಿಂತ ಹೆಚ್ಚಾಗಿದೆ ಆದ್ದರಿಂದ ಈ ವಿಶೇಷತೆಯೊಂದಿಗೆ ಸಿಲಿಂಡರ್ ಖರೀದಿಸಲು ನೀವು 634 ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತದೆ।